ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗಾಗಿ ಒಂದಕ್ಕಿಂತ ಒಂದು ಹೊಸ ಹೊಸ ಯೋಜನೆಯ ಮೂಲಕ ಅವರನ್ನು ಆರ್ಥಿಕ ಸದೃಢವನ್ನಾಗಿಸಲು ಯೋಜನೆಗಳನ್ನು ತರುತ್ತಿದೆ ಅದರಲ್ಲೂ ವಿಶೇಷವಾಗಿ ಆರ್ಥಿಕ ಸಹಾಯಧನಕ್ಕಾಗಿ ಸಂಧ್ಯಾ ಸುರಕ್ಷಾ ಯೋಜನೆಯ ಅಡಿಯಲ್ಲಿ ಪ್ರತಿ ತಿಂಗಳಿಗೆ 1200 ರೂಪಾಯಿಗಳನ್ನು ನೀಡಲಾಗುತ್ತಿದೆ ಈ ಹಣವನ್ನು ನೇರವಾಗಿ ಆಧಾರ್ ಕಾರ್ಡ್ ಲಿಂಕ್ ಇರುವ ಬ್ಯಾಂಕ್ ಖಾತೆಗೆ ಪಡೆಯಬಹುದು ಅಂದರೆ ಅರ್ಹ ಹಾಗೂ ಆಸಕ್ತಿ ಅರ್ಜಿದಾರರು ಅರ್ಜಿಯನ್ನು ಸಲ್ಲಿಸಿ ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಸಂಪೂರ್ಣ ಮಾಹಿತಿಯ ಜೊತೆಗೆ ಸಂಧ್ಯಾ ಸುರಕ್ಷಾ ಯೋಜನೆಯ ಅಡಿಯಲ್ಲಿ ಸರ್ಕಾರವು ದೊಡ್ಡ ಪ್ರಮಾಣದ ಬದಲಾವಣೆಯನ್ನು ಮಾಡಲಾಗಿದ್ದು ಇನ್ನು ಮುಂದೆ ಯಾರೆಲ್ಲ ಹೊಸ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಇದಕ್ಕೆ ಬೇಕಾಗುವಂತ ದಾಖಲಾತಿಗಳು ಏನು ಹೊಸ ನಿಯಮಗಳೇನು ಅನ್ನುವಂತ ಮಾಹಿತಿಯ ಜೊತೆಗೆ ಕೆಲವರಿಗೆ ಈ ಹಿಂದೆ ಪಿಂಚಣಿ ಬಂದು ಈಗ ಬಂದಿರುವುದು ನಿಂತಿರುತ್ತದೆ ಯಾಕೆ ಆಗುತ್ತೆ ಅದನ್ನ ಹೇಗೆ ಸರಿ ಮಾಡಬೇಕು ಅನ್ನುವಂತ ಮಾಹಿತಿಯನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನಿಮ್ಮ ಮನೆಯಲ್ಲೂ ಕೂಡ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿದ್ದರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂಧ್ಯಾ ಸುರಕ್ಷಾ ಯೋಜನೆ ಜಾರಿಯಲ್ಲಿದೆ ಅರ್ಹ ಫಲಾನುಭವಿಗಳಿಗೆ ತಿಂಗಳಿಗೆ 1000 ರೂಪಾಯಿ ಹಣವನ್ನ ನೀಡಲಾಗುತ್ತಿದೆ ಹಿರಿಯ ನಾಗರಿಕರ ಭದ್ರತೆಯ ಸರ್ಕಾರ ರೂಪಿಸಿರುವ ಯೋಜನೆಗಳಲ್ಲಿ ಇದು ಕೂಡ ಒಂದು ಮಾಸಿಕ ಪಿಂಚಣಿಯ ಜೊತೆಗೆ ವೈದ್ಯಕೀಯ ನೆರವಾಗಿರಬಹುದು ಬಸ್ ಪಾಸ್ ರಿಯಾಯಿತಿ ಇತ್ಯಾದಿ ಸೌಲಭ್ಯಗಳನ್ನು ಕೂಡ ನೀಡುತ್ತಿದೆ ಈ ಯೋಜನೆಯ ಫಲಾನುಭವಿ ಯಾರಿರುತ್ತಾರೆ ಅವರು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಹಾಗೇನೆ ಇವರು 65 ವರ್ಷ ಮೇಲ್ಪಟ್ಟ ವಯಸ್ಸಿನವನಾಗಿರಬೇಕು ಅರ್ಜಿದಾರ ಹಾಗೆ ಅವರ ದಂಪತಿಯ ವಾರ್ಷಿಕ ಆದಾಯ 20000 ರೂಪಾಯಿಗಳನ್ನು ಮೀರಿರಬಾರದು ಇದನ್ನು ಸ್ಥಳದ ರೆವಿನ್ಯೂ ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಸಣ್ಣ ರೈತರು ಕೃಷಿ ಕಾರ್ಮಿಕರು ನೇಕಾರರು ಮೀನುಗಾರರು ಈ ಪಂಗಡಗಳಲ್ಲಿನ ಬಡ ಕುಟುಂಬದ ವೃದ್ಧರಿಗೆ ಈ ಯೋಜನೆಯು ಲಭ್ಯವಿದೆ ವೃದ್ಧಾಪ್ಯ ಪಿಂಚಣಿ ವಿಕಲಚೇತನರ ಪಿಂಚಣಿ ಅಥವಾ ಇತರೆ ಯೋಜನೆಗಳಿಂದ ಪಿಂಚಣಿ ಪಡೆಯುತ್ತಿರುವಂತಹ ವ್ಯಕ್ತಿಗಳು ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ವಾಸಸ್ಥಳ ದಾಖಲೆ ಆದಾಯ ಪ್ರಮಾಣಪತ್ರ ವಯಸ್ಸಿನ ದಾಖಲೆ ಬ್ಯಾಂಕ್ ಪಾಸ್ಬುಕ್ ತಹಶೀಲ್ದಾರರಿಂದ ಆಕ್ಯುಪೇಷನ್ ಸರ್ಟಿಫಿಕೇಟ್ ಆನ್ಲೈನ್ನಲ್ಲಿ ಅರ್ಜಿ ನಮೂನೆ ಸಿಗಲಿದೆ ಅದು ಬಿಟ್ಟರೆ ಉಳಿದಂತೆ ಪ್ರತಿಯೊಂದು ಕ್ರಮವೂ ಕೂಡ ಆಫ್ಲೈನ್ನಲ್ಲೇ ಮಾಡಬೇಕು ಆಫ್ಲೈನ್ನಲ್ಲಿ ಅಥವಾ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಅರ್ಜಿಯನ್ನು ಪಡೆದು ಭರ್ತಿ ಮಾಡಬೇಕು ನಂತರ ಅಗತ್ಯ ದಾಖಲೆಗಳ ಜೊತೆಗೆ ಅರ್ಜಿಯನ್ನು ಗ್ರಾಮ ಪಂಚಾಯಿತಿ ಕಚೇರಿ ಮುನ್ಸಿಪಾಲಿಟಿ ಕಚೇರಿಯಲ್ಲಿ ಸಲ್ಲಿಸಬೇಕು